ಸೇವಾ ಇಲಾಖೆ ಗೌರಿಬಿದನೂರು ವತಿಯಿಂದ 2022-23 ಸಾಲಿನಲ್ಲಿ ರೈತರಿಗಾಗಿ ರೈತರು ಸಾಕುವಂತಹ ಜಾನುವಾರುಗಳಿಗೆ ವಿಮೆಯನ್ನು ಮಾಡಿಸುವಂತಹ ಸೌಲಭ್ಯ ಇದೆ. ಇದರಲ್ಲಿ ಬಿಪಿಎಲ್ ಕಾರ್ಡನ್ನು ಹೊಂದಿರುವಂಥವರಿಗೆ ಶೇಕಡ 50% ಪ್ರೀಮಿಯಂನಲ್ಲಿ ರಿಯಾಯಿತಿ ಇದೆ. ಮತ್ತು ಎಪಿಎಲ್ ಕಾರ್ಡನ್ನು ಹೊಂದಿರುವಂತಹ ರೈತರಿಗೆ ಶೇಕಡ 30% ಪ್ರೀಮಿಯಂನಲ್ಲಿ ರಿಯಾಯಿತಿ ಇರ್ತದೆ. ಜಾನುವಾರುಗಳನ್ನು ಸಾಕುವಂಥ ರೈತರು ಈ ಜಾನುವಾರು ವಿಮೆ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಪಶುವೈದ್ಯಕೀಯ ಸಂಸ್ಥೆಯನ್ನು ಸಂಪರ್ಕ ಮಾಡಿದರೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಇದರ ಜೊತೆಯಲ್ಲೇ ಕುರಿಗಾರರು ಕುರಿ ಸಾಕುವಂಥ 30ಕ್ಕಿಂತ ಹೆಚ್ಚು ಕುರಿಗಳನ್ನು ಸಾಕುತ್ತಿರುವಂಥ ರೈತರಿಗೆ ಸರ್ಕಾರದ ವತಿಯಿಂದ 5 ಲಕ್ಷ ರೂಪಾಯಿಗಳವರೆಗೆ ವಿಮಾ ಸೌಲಭ್ಯ ಇದೆ. ಈ ವಿಮಾ ಸೌಲಭ್ಯವನ್ನು ಬಿಪಿಎಲ್ ಕಾರ್ಡ್ ಅವರ ಸಂಸಾರದಲ್ಲಿ ಚಿಕ್ಕ ಮಕ್ಕಳಿರ್ತಾರೆ, ಗರ್ಭಿಣಿ ಸ್ತ್ರೀಯರಿರ್ತಾರೆ ಮತ್ತು ವಾಡಂತಿಯರಿರ್ತಾರೆ, ಇವರಿಗೆ ಪೌಷ್ಟಿಕಯುಕ್ತವಾದ ಆಹಾರ ದೊರೆಯಬೇಕು ಅಂತೇಳಿ, ಮೊಟ್ಟೆ ಮತ್ತು ಮಾಂಸ ದೊರೆಯಬೇಕು ಅನ್ನೋ ಒಂದು ಉದ್ದೇಶ. ಈಗ ರೈತರಿಗೆ ಏನು ಬಂದಿದೆ ಸರ್? ರೈತರಿಗೆ ಅದೇ, ಇವರೆಲ್ಲ ರೈತರೇ. ಅಲ್ಲ, ರೈತರಿಗೆ ಈಗ ಬಿತ್ತನೆ ಬೀಜ ಈಗ ಮಳೆಗಾಲ ಆದ್ದರಿಂದ ಮುಂಗಾರಿನಲ್ಲಿ ರೈತರು ಮೇವಿನ ಬೆಳೆಗಳನ್ನು ಬೆಳೆಸ್ಕೊಳ್ಳೋದಕ್ಕಾಗಿ ಈ ಮೇವಿನ ಬೀಜದ ಮಿನಿ ಕಿಟ್ಗಳನ್ನು ವಿತರಣೆ ಮಾಡ್ತಾ ಇದ್ದೀವಿ. ಈ ATM ಆಫ್ರಿಕನ್ ಟಾಲ್ ಮೇಜ್ ಮತ್ತು ಸೋರ್ಗಮ್ SST ಎಂಬ ಎರಡು ತಳಿಯ ಮಿನಿ ಕಿಟ್ಗಳನ್ನು ವಿತರಣೆ ಮಾಡ್ತಾ ಇದ್ದೀವಿ. ಈಗಾಗಲೇ ಈ ಮಿನಿ ಕಿಟ್ಗಳನ್ನು ಎಲ್ಲ ಪಶುವೈದ್ಯ ಸಂಸ್ಥೆಗಳಿಗೂ ಸಹ ಸರಬರಾಜು ಮಾಡಿದ್ದೀವಿ. ಆಸಕ್ತಿ ಇರುವಂಥ ರೈತರು ಹೋಗಿ ಹತ್ತಿರದ ಪಶುವೈದ್ಯಕೀಯ ಸಂಸ್ಥೆಯನ್ನು BPL ಕಾರ್ಡ್, ಒಂದು ರೇಷನ್ ಕಾರ್ಡ್ ಅಲ್ಲ, ಆಧಾರ್ ಕಾರ್ಡು ಮತ್ತು ಪಾಣಿ ಕಾಪುವನ್ನು ಸಬ್ಮಿಟ್ ಮಾಡಿ ಅದ ಮಿನಿ ಕಿಟ್ಗಳನ್ನು ಪಡೆಯಬಹುದು. 30ಕ್ಕಿಂತ ಹೆಚ್ಚು ಕುರಿಗಳನ್ನು ಸಾಕುವಂಥ ರೈತರಿಗೆ 18-65 ವರ್ಷಗಳವರೆಗಿನ ವಯಸ್ಸುಳ್ಳುವಂಥ ರೈತರಿಗೆ ಈ ಸೌಲಭ್ಯವನ್ನು ಪಡೆದುಕೊಳ್ಬೋದು. ಇದರ ಜೊತೆಯಲ್ಲೇ ಈ NLM ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಯೋಜನೆಯಡಿಯಲ್ಲಿ ಕುರಿ, ಮೇಕೆ ಮತ್ತು ಹಂದಿ, ಕೋಳಿಗಳನ್ನು ಸಾಕುವಂತಹ ರೈತರು ಈ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ವೆಬ್ಸೈಟ್ ಹೋಗಿಬಿಟ್ಟು ಅದರಲ್ಲಿ ತಮ್ಮ ಡೀಟೇಲ್ಸನ್ನು ಅಪ್ಲೋಡ್ ಮಾಡಿದ್ವಿ. ಈ ತಮ್ಮಲ್ಲಿ ಏನು ಸಾಕಾಣಿಕೆ ಮಾಡ್ತೀವಿ ಮತ್ತು ಯಾವ ಬ್ಯಾಂಕಿಂದ ಸಾಲ ಪಡೆದುಕೊಳ್ತೀವಿ ಅನ್ನೋದ್ರ ಬಗ್ಗೆ ಡೀಟೇಲ್ಸನ್ನು ಅದರೊಳಗೆ ಎಂಟ್ರಿ ಮಾಡಿ ಸಾಲ ಸೌಲಭ್ಯವನ್ನು ಸಹ ಪಡೆದುಕೊಳ್ಬೋದು. ಇದಕ್ಕೆ ಯಾವುದೇ ರೀತಿಯ ಕೈ ಬರಹದ ಅರ್ಜಿಯ ಅವಶ್ಯಕತೆ ಇರೋದಿಲ್ಲ. ವೆಬ್ಸೈಟಲ್ಲೇ ಇದನ್ನು ಎಂಟ್ರಿ ಸಬ್ಮಿಟ್ ಮಾಡಿ. ಇದ್ರ ಜೊತೆಗೆ ಎಂಟರ್ಪ್ರೈನರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ EDP ಅಂತ ಒಂದು ಪ್ರೋಗ್ರಾಮ್ ಇದೆ. ಇದರಲ್ಲೂ ಸಹ ಉದ್ದಿಮೆದಾರರನ್ನು ತಯಾರು ಮಾಡುವಂಥಲ್ಲಿ ಈ ಹೈನುಗಾರಿಕೆ ನಮ್ಮ ರೈತರು ಸದುಪಯೋಗ ಪಡಿಸ್ಕೊಳ್ಬೇಕು. ಇದೇ ರೀತಿ ಮತ್ತು ರೈತರಿಗೆ ಈಗ ಗಂಡು ಕರುಗಳು ಹೊರೆಯಾಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಪಶುಪಾಲನಾ ಇಲಾಖೆ ವತಿಯಿಂದ ಸೆಕ್ಸೆಡ್ ಸೆಮೆನ್ ಅಂದರೆ ಲಿಂಗಾಧಾರಿತ ವೀರ್ಯ ನಳಿಕೆಗಳನ್ನು ಸಹ ಸರಬರಾಜು ಮಾಡ್ತಾ ಇದ್ದೇವೆ. ಈಗಾಗಲೇ ಅನೇಕ ಸಂಸ್ಥೆಗಳಲ್ಲಿ ಲಿಂಗಾಧಾರಿತ ವೀರ್ಯ ನಳಿಕೆಗಳು ಸಹ ಇದ್ದಾವೆ. ಅಂದರೆ ಈ ಲಿಂಗಾಧಾರಿತ ವೀರ್ಯ ನಳಿಕೆಗಳಂದರೆ ಕೇವಲ 100 ರೂಪಾಯಿ, ಈ ಸೇವಾ ಶುಲ್ಕ ಅಂತೇಳಿ 100 ರೂಪಾಯಿಯನ್ನು ತೊಳ್ಕೊಳ್ತಾರೆ. ಅದನ್ನು 99.9% ಹೆಣ್ಣು ಕರುಗಳೇ ಹುಟ್ಟುವೆ. ಈಗ ಮಿಶ್ರತಳಿ ಹಸುಗಳಲ್ಲಿ ಗಂಡು ಕರುಗಳನ್ನು ಹುಟ್ಟಿದ್ರೆ ಅದರಲ್ಲ ಲಾಲನೆ ಪಾಲನೆ ಮಾಡೋದು ಕಷ್ಟ, ಮತ್ತು ಅದನ್ನು ಯಾರೂ ಸಹ ನಮ್ಮ ರೈತರು ಇಷ್ಟಪಡೋದಿಲ್ಲ ಅದನ್ನು ಪೋಷಣೆ ಮಾಡೋದಕ್ಕೆ, ಅದು ಆರ್ಥಿಕವಾಗಿ ಹೊರೆ ಆಗ್ತದೆ. ಇದನ್ನು ಸರ್ಕಾರ ಮನಗಂಡು ಎಲ್ಲ ಪಶುವೈದ್ಯಕೀಯ ಸಂಸ್ಥೆಗಳಿಗೂ ಸಹ ಲಿಂಗಾಧಾರಿತ ಸೆಕ್ಸೆಡ್ ಸೆಮೆನ್ನನ್ನು ಈಗಾಗಲೇ ಸರಬರಾಜು ಮಾಡಿದೆ. ಇದರ ಪ್ರಯೋಜನವನ್ನು ಸಹ ನಮ್ಮ ರೈತರು ಪಡ್ಕೊಳ್ತಾರೆ.